ತುಂಬಾ ಖುಷಿ ಆಗ್ತಾ ಇದೆ ಈ ರೆಸ್ಪಾನ್ಸ್ ತಗೊಂಡು ಈ ರೆಸ್ಪಾನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನಾನು ಏನ್ ಅನ್ಕೊಂಡು ಅದಕ್ಕಿಂತ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೇರೆ ತರದ ಸಿನಿಮಾ ಮಾಡಿದಾಗ ಈ ತರ ನೀವೆಲ್ಲ ಜೊತೆಲಿ ಆಡಿಯನ್ಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಒಂದು ಮನ್ಸು ತುಂಬಿ ಬರುತ್ತೆ. ಒಂದು ಈ ತರ ಸಬ್ಜೆಕ್ಟ್ ಮಾಡಿದಾಗ ಒಂದು ಭಯ ಇದ್ದೇ ಇರುತ್ತೆ, ಹೇಗಿರ್ಬೋದು ಹೆಂಗೆ ತಗೋತಾರ ಅಂತ. ರೆಸ್ಪಾನ್ಸ್ ನೋಡಿ ಇಡೀ ತಂಡಕ್ಕೆ ತುಂಬಾ ಖುಷಿ ಆಯ್ತು. ಒಂದು ಗೀತಾ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ ಆ ಸಿನಿಮಾ ರೈಟ್ ತಕ್ಕನಾಗೆ ಒಂದು ರೀಚ್ ಆಗಿದೆ. ಖಂಡಿತ ಫಸ್ಟ್ ಡೇ ಎಕ್ಸೈಟ್ಮೆಂಟ್ ಎಲ್ಲರೂ ಇದೆ. ಒಂದು ಟೀಮ್ ಮತ್ತು ತುಂಬಾ ಖುಷಿಯಾಗಿದ್ದಾರೆ. ಆ ಟೈಟ್ಲ್ ಮರ್ಯಾದೆ ಏನಿತ್ತು ಅದು ಲೆಜೆಂಡರಿ ಟೈಟ್ಲ್, ಆ ಟೈಟ್ಲ್ಗೆ ತಕ್ಕಾಗಿ ಬಂದಿದೆ ಅಂತ ಎಲ್ಲ ಹೇಳಿದ್ದಾರೆ. ಅದು ತುಂಬ ಖುಷಿ ಕೊಡ್ತಾರೆ. ಅವ್ರು ಹೇಳಿದ್ದು ನಾನು ತಗೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಇಷ್ಟು ಜನ ಬಂದು ನೋಡಿ ಶಭಾಷ್ ಅಂತ ಹೇಳ್ತಿದ್ದಾರೆ. ಒಂದು ಗೋಕಾಕ್ ಬ್ಯಾಕ್ ಡ್ರಾಪು ಇಟ್ಕೊಂಡು ಅದರಲ್ಲೂ ಒಂದು ಅದ್ಭುತವಾದ ಲವ್ ಸ್ಟೋರಿ ಮಾಡಿ ನಿಮಗೆ ನಾನು ಪ್ರತಿ ಇಂಟರ್ವ್ಯೂವಲ್ಲೂ ಹೇಳ್ತಿದ್ದೆ, ಒಂದು ಬೇರೆ ಥರದ್ದು ಮಾಡಿದ್ವಿ ಬೇರೆ ಥರದ್ದು ಮಾಡಿದ್ವಿ ಬ್ಯಾಕ್ ಡ್ರಾಪ್ ಅಲ್ಲಿ ಅಂತ. ಸೊ ಈಗೆಲ್ಲ ನೀವೆಲ್ಲ ನೋಡಿದ್ದೀರಿ, ಖುಷಿಪಟ್ಟಿದ್ದೀರಿ. ಥ್ಯಾಂಕ್ ಯು. ಕನ್ನಡದ ಬಾವುಟ ಅದು ಅರ್ಶಿನ ಕುಂಕುಮ ಇರುವಂಥ ನಾಗಿನ ಗೌರವಕ್ಕೆ ಹೂಡಿಕೆ ಮಾಡಿರುವಂಥ ಟೈಲರ್. ಸೊ ಅದು ಒಂದಿಷ್ಟು ಫೀಮೇಲ್ ಫ್ಯಾನ್ಸ್ ಈಗ ಮಾಡಿ ಅವಾಗ ಹೇಗೆ ಅನ್ಸಿಲ್ಲ. ಆ ಸೀನ್ ಬಂದಾಗ ಯಾವಾಗ ಅವ್ರು ಹೇಳ್ತಾರಲ್ಲ ಶಂಕರ ಶಂಕರ್ ನೋಡ್ಲಿಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ನಿಜ ಹೇಳ್ತೀನಿ. ನಾನು ಕೂತ್ಕೊಂಡು ನೋಡ್ಬೇಕಾದ್ರೆ ನನಗೂ ಕೂಡ ಚುಪ್ಪ ನನ್ನ ಕಣ್ಣು ಕೂಡ ಒಳ್ಳೆ ಎಸ್ಪೆಷಲಿ ಆಸು. ಸ್ನೇಹಿತರೆಲ್ಲ ನಮ್ಮ ಡೈರೆಕ್ಟರ್ಸ್ ನಮ್ಮ ಸ್ನೇಹಿತರೆಲ್ಲ ಬಂದರು, ಅವರೆಲ್ಲ ಫಸ್ಟ್ ಹಾಫ್ ಎಲೆಕ್ಟ್ರಿಫೈಯಿಂಗ್ ಆಗಿತ್ತು, ಸೆಕೆಂಡ್ ಹಾಫ್ ಬಂದು ಹಾಗೆ ಕೂರಿಸ್ಬಿಟ್ಟು ಲಾಸ್ಟ್ 20 ಮಿನಿಟ್ಸ್ ಹಾಗೆ ಕೂರಿಸ್ಬಿಟ್ಟು ನಮ್ಮನ್ನ. ಸೊ ನಮ್ಮ ಪ್ರಯತ್ನಕ್ಕೆ ಇದರ ಬೆಂಬಲ ಯಾವ ಸಿಚುವೇಶನ್ ಇರ್ತೀವಿ ನಮ್ಗೇನು ಕಳಿಸ್ತಾರೆ ಮನೆ ನನಗೆ ಖುಷಿ ಕೊಟ್ಟಿದೆ. ಫಸ್ಟ್ ಹಾಫ್ ಚುಪ್ ಅಂತಾನೆ ಇರುತ್ತೆ, ಸೆಕೆಂಡ್ ಹಾಫ್ ಎಮೋಷನ್ ಡ್ರಾಮಾ ಕಾಮಿಡಿ ಎಲ್ಲ ಸ್ಟಾರ್ಟ್ ಆದಾಗ ಇನ್ನೂ ಖುಷಿ ಆಗ್ತದೆ. ಅಂದ್ರೆ ಫ್ಲಾಶ್ ಬ್ಯಾಕ್ ಸಸ್ಪೆನ್ಸ್ ಆಲ್ರೆಡಿ ನಾವು ಪೋಸ್ಟ್ ಮಾಡಿ ಮೊಬೈಲಲ್ಲಿ ಈ ಥರ ಇರುತ್ತೆ ಅಂತ. ಸೊ ಅದ್ರ ತಕ್ಕ ಬಂದಿದೆ ಎಲ್ಲ ಖುಷಿಯಾಗಿದೆ, ಎಲ್ಲ ಖುಷಿಯಾಗಿದೆ. ಬರುವಾಗ ಒಂದು ಪ್ರಶ್ನೆ, 1981ರಲ್ಲಿ ಗೋಕಾಕ್ ಚಳವಳಿ ಆಗುತ್ತೆ, ಅವಾಗ ಅಣ್ಣವ್ರಿಗೆ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಅವರ ಬೆನ್ನಿಗೆ ನಿಂತು ಕನ್ನಡವನ್ನು ಉಳಿಸ್ಕೊಂತಾರೆ. ಇವತ್ತು 40 ವರ್ಷ 4 ದಶಕಗಳು ಕಳೆದರೂ ಸಹ ಕನ್ನಡಕ್ಕೆ ಇವತ್ತು ಸಹ ಆ ಒಂದು ಹೋರಾಟಗಳ ಅಗತ್ಯ ಇದೆ ಅನಿಸುತ್ತೆ. ಸೊ ಆ ವಿಚಾರವಾಗಿ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಖಂಡಿತವಾಗ್ಲು ಇವತ್ತು ಕೂಡ ನಾವು ಆ ಹೋರಾಟನ ಮಾಡ್ತಾನೆ ಇದ್ದೀವಿ. ನನಗಿಂತ ಹೆಚ್ಚು ನಿಮಗೆ ಗೊತ್ತಿರುತ್ತೆ, ಆ ಹೋರಾಟ ಸತತವಾಗಿ ನಡೀತಾನೆ ಇದೆ. ಅದಾಗಬಾರ್ದು, ನಮ್ಮದು ಅನಿಸ್ಬೇಕು, ನಮ್ಮ ಭಾಷೆ ಅನಿಸ್ಬೇಕು. ಸೊ ಅದಾಗಬೇಕು. ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಯಾವುದೇ ಭಾಷೆ ಸಿನಿಮಾ ಆಗಲಿ ನನಗೆ ಅದ್ರ ಬಗ್ಗೆ ತಾತ್ಸಾರ ಆಗಲಿ ಗೌರವ ಇಲ್ಲ, ಗೌರವ ಇಲ್ಲ. ಅಂದ್ರೆ ಯಾವುದೇ ಸಿನಿಮಾ ಬಂದು ಕನ್ನಡ ಸಿನಿಮಾಗಳನ್ನ ಡಿಸ್ಟರ್ಬ್ ಮಾಡಬಾರ್ದು ನನ್ನ. ಸೊ ಈ ವಿಚಾರವಾಗಿ ಇಟ್ಕೊಂಡು ಕನ್ನಡದ ಪರವಾಗಿ ಕನ್ನಡ ಸಿನಿಮಾಗಳ ಗಮನ ಸೆಳೆಯುವಂತದ್ದು ಪ್ಲಾನ್ಸ್ ಇದೆ? ಖಂಡಿತವಾಗ್ಲೂ ಗಮನ ಸೆಳೆಯಲೇಬೇಕು. ಈಗ ಸಿನಿಮಾ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ನಾನು ಒಂದಾಗಿ ಹೇಳ್ಬೋದು. ನಾನು ಖಂಡಿತವಾಗ ರಾಜಕಾರಣಕ್ಕೆ ಬರಲ್ಲ, ಇಲ್ಲ ಇಲ್ಲ ಇದು ಆ ಸಿನಿಮಾ ಅಷ್ಟೇ, ನಾ ರಾಜಕಾರಣಕ್ಕೆ ಬರಲ್ಲ. ಸರ್ ಇದು ಪ್ರೊಫೆಷನಲ್ ಪ್ಲಾನ್ಸ್ ಹೇಗೆ ಸರ್ ಓವರ್ ಆಲ್ ಆಗಿ ಹೇಗೆ